ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ ಮನೋಹರ್ ಸರ್ ವೇರು ಸರ್ ನವೀನ್ ಸರ್ ತುಂಬ ಥ್ಯಾಂಕ್ಸ್ ಈ ಒಂದು ದೊಡ್ಡ ಸಮಾರಂಭದಲ್ಲಿ ತಾವು ಭಾಗಿಯಾಗಿ ತಾವು ಮುಂದೆ ನಿಂತು ಹಿರಿಯರಾಗಿ ನಮ್ಮ ಅಣ್ಣನ ಸಮಾನದಲ್ಲಿರೋ ಶ್ರೀಕಾಂತ್ರವರಿಗೆ ನಾವಿರ್ತೀವಿ ಜೊತೆಲಿ ಅಂತ ಮುಂದೆ ಹೊರಟ್ರಿಂದ ನಮಗೊಂದು ದೊಡ್ಡ ಖುಷಿ ಇದೆ ಯಾಕಂದರೆ ಶ್ರೀಕಾಂತ್ ಸರ್ ಏನೇ ಮಾಡಲಿ ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಅವ್ರಿಗೊಂದು ಅವ್ರು ಬೇರೆಯೇ ಅವ್ರು ಬಂದ್ರೇ ಅದು ಎಂಥ ಯಾವ ಸಿನಿಮಾ ಆಗಲಿ ಅವ್ರ ಕೈ ಇಟ್ಟರೆ ತುಂಬ ಲಕ್ಕಿ ಹ್ಯಾಂಡ್ ನಮ್ಮದು ಅವ್ರಿಗೆ 100% ಗೆಲ್ಸ್ಕೊಡ್ತಾರೆ ಸಿನಿಮಾ ಆ ವಿಷಯದಲ್ಲಿ ಒಂದು ಸೆಕೆಂಡ್ ಐ ಥ್ಯಾಂಕ್ಫುಲ್ ಟು ಎಲ್ಲರಿಗೂ ಮತ್ತು ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬಂಗಾರದ ಮನುಷ್ಯನ ಮನೆಯಲ್ಲಿ ಬಂಗಾರದಂಥ ಮಕ್ಕಳಿದ್ದಾರೆ ಬಂಗಾರದಂಥ ಮೊಮ್ಮಕ್ಕಳಾಗಿದ್ದಾರೆ 100% ಇದರಲ್ಲಿ ತುಂಬ ಒಳ್ಳೆಯದಾಗತ್ತೆ ವಿನಯ್ ವಿನಯ್ ಆ ಹೆಸರಲ್ಲೇ ಅಷ್ಟೇ ವಿನಯ ಇದೆ ಮತ್ತು ಅವ್ರ ಡೆಡಿಕೇಶನ್ ಬಗ್ಗೆ ನನಗೆ ತುಂಬ ಖುಷಿ ಇದೆ ನಾನು ಒಂದಷ್ಟು ಕಂಪ್ಲೀಟ್ ಸಿನಿಮಾಗಳು ನೋಡಿಲ್ಲ ಸುಳ್ಳು ಹೇಳಲ್ಲ ಒಂದಷ್ಟು ಬಿಟ್ಸ್ ಆ್ಯಂಡ್ ಪೀಸಸ್ ನಿಮ್ಮ ನೋಡಿದ್ದೀನಿ ನಿಮ್ಮ ಎನರ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ ಬಹುಶಃ ಅದು ಅಪ್ಪಾಜಿಯವ್ರ ಕಡೆಯಿಂದ ಬಂದಿದೆ ಅದು ತುಂಬ ದೊಡ್ಡ ಮಟ್ಟಕ್ಕಾಗಲಿ ಇನ್ನು ಡೈರೆಕ್ಟ್ರು ಅಂತ ಬಂದಾಗ ಸೂರಿಗೂ ಅವನು ಸಣ್ಣ ಡಿಫ್ರೆನ್ಸ್ ಏರ್ಕಟ್ ಪಾಟ್ ನಿಲ್ಲಿಸ್ಬಿಟ್ರೆ ಸೂರಿ ತಮ್ಮ ಇದ್ದಂಗೆ ಇರ್ತಾನೆ ಅವನು ಅವನು ನಾವು ಕರಿತಾ ಇದ್ದೀವಿ ಚಿಕ್ಕ ಸೂರಿ ಅಂತ ಭಯಂಕರ ಎನರ್ಜಿ ಇದೆ ಅವತ್ತು ಈ ಸೂರಿಗೆ ಕೇಳಿದೆ ಸೂರಿ ಏನಾನ ಆಗಿತ್ತಾ ಈ ಥರ ಏನು ನಮ್ಗೆ ಯಾಕೋ ಡೌಟ್ ಇದೆ ಅಂತೆಲ್ಲ ಅವನು ಎದುರಿಸ್ತಾ ಇದ್ದೆ ತುಂಬ ಪೊಟೆನ್ಷಿಯಲ್ ಇರುವಂಥ ಒಬ್ಬ ಒಳ್ಳೆ ಯುವ ನಿರ್ದೇಶಕ ತುಂಬ ಎನರ್ಜಿ ಇದೆ ಜೊತೆಗೆ ಫಸ್ಟ್ ಟೈಮು ತಾವು ನಿಮ್ಮ ಬಗ್ಗೆ ಕೇಳಿದ್ರೆ ಈಗ ಡಾಕ್ಟ್ರ್ ಹೇಳ್ತಿದ್ರು ಅಲ್ಲಿ ತುಂಬ ಒಳ್ಳೆ ಡಿ ಒ ಪಿ ಅವರು ಅಂತ ಸೊ ಆಗ್ತದೆ ಅಂಡ್ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಸೀತಾಕೋಟೆ ಇದ್ದಾರಪ್ಪ ಇದಂತ ನೀನು ಹೇಳಿದ್ರೆ ಸೀತಾಕೋಟೆ ಇದ್ದಾರೆ ಅಂತ ಹಾಂ ಇರಲಿ ಇರಲಿ ದೇಶಪಾಂಡೆ ನೀನು ನಿಮ್ಮ ತಪ್ಪಿಸ್ಕೊಳಂಗಿಲ್ಲ ಎಲ್ಲೋದ್ರೂ ಬಂದು ಮುಂದೆ ಕೂರು ತುಂಬ ಒಳ್ಳೆ ನಟ ಸರ್ ಎಲ್ಲೂ ಬರೋದಿಲ್ಲ ಮುಂದೆ ಎಲ್ಲೋ ಹಿಂದೆ ನಿಂತ್ಕೊಂಡಿರ್ಬೋಣ ನೀನು ಸೊ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಒಂದು ಸೆಕೆಂಡ್ ನಂದು ಒಂದು ಮಾತು ಕೊಡ್ತೀನಿ 100% ಸಿನಿಮಾ ಹಿಟ್ ಆಗುತ್ತೆ ಥ್ಯಾಂಕ್ ಯು